ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದಾಗ ನೆನಪಿಗೆ ಬರುವ ಹೆಸರೇ ಗೆಲಿಲಿಯೋ ಗೆಲಲಿ. ನಮ್ಮೆಲ್ಲರಿಗೂ ತಿಳಿದಿರುವುದೇನೆಂದರೆ ಟೆಲಿಸ್ಕೋಪ್ ಕಂಡುಹಿಡಿದವರು ಗೆಲಿಲಿಯೋ ಅಂತ. ಆದರೆ ಗೆಲಿಲಿಯೋಗಿಂತ ಮೊದಲು ನೆದರ್ಲ್ಯಾಂಡ್ನ ಹ್ಯಾನ್ಸ್ ರಿಪ್ಪರ್ ಎಂಬಾತನು 1608 ಟೆಲಿಸ್ಕೋಪ್ ಅನ್ನು ಪೇಟೆಂಟ್ಗಾಗಿ ಅಪ್ಲೈ ಮಾಡ್ತಾನೆ. ಆತನು ಐಗ್ಲಾಸ್ ತಯಾರಿಸುವ ತಯಾರಕನಾಗಿರ್ತಾನೆ. ಅವನ ಶಾಪ್ನಲ್ಲಿ ಒಬ್ಬ ಸಣ್ಣ ಹುಡುಗ ಎರಡು ಲೆನ್ಸ್ಗಳನ್ನು ಒಂದರ ಮೇಲಿಟ್ಟು ಕಣ್ಣಿಗೆ ಹಾಕಿಕೊಳ್ಳುವುದನ್ನು ಗಮನಿಸ್ತಾನೆ. ಆಗ ರಿಪ್ಪರ್ ಆ ಸಣ್ಣ ಹುಡುಗನ ಹತ್ತಿರ ಹೋಗಿ ಆ ಎರಡು ಲೆನ್ಸ್ಗಳನ್ನು ತೆಗೆದುಕೊಂಡು ಹೊರಗಡೆ ನೋಡ್ತಾನೆ. ಆಗ ವಸ್ತುಗಳೆಲ್ಲ ತುಂಬಾ ದೊಡ್ಡದಾಗಿ ಕಾಣಿಸುವುದನ್ನು ಆತ ಗಮನಿಸ್ತಾನೆ. ಸೊ ಅದಕ್ಕೇನೆ ಟೆಲಿಸ್ಕೋಪ್ ಎಂಬ ಹೆಸರಿಟ್ಟು ಪೇಟೆಂಟ್ಗಾಗಿ ಅಪ್ಲೈ ಮಾಡ್ತಾನೆ. ಆದರೆ ನೆದರ್ಲ್ಯಾಂಡ್ನ ಗೌರ್ಮೆಂಟ್ ಆ ಟೆಕ್ನಾಲಜಿ ತುಂಬಾ ಸುಲಭವಾದುದೆಂದು ಪೇಟೆಂಟ್ ನೀಡಲು ನಿರಾಕರಿಸುತ್ತದೆ. ಈ ಸಿಂಪಲ್ ಟೆಲಿಸ್ಕೋಪ್ ಬಗ್ಗೆ ಇಟಲಿಯಲ್ಲಿರುವ ಗೆಲಿಲಿಯೋಗೆ ತಿಳಿಯುತ್ತದೆ. ಆ ಸಿಂಪಲ್ ಟೆಲಿಸ್ಕೋಪ್ ಅನ್ನು ಗೆಲಿಲಿಯೋ ಸ್ವಲ್ಪ ದೊಡ್ಡದಾಗಿ ಮಾಡಿಫೈ ಮಾಡಿ ವಸ್ತುಗಳು 25 ಪಟ್ಟು ದೊಡ್ಡದಾಗಿ ಕಾಣುವ ಹಾಗೆ ಅದನ್ನು ಮಾರ್ಪಾಡು ಮಾಡುತ್ತಾನೆ. ಈ ಹೊಸ ಟೆಕ್ನಾಲಜಿಗೆ ಪೇಟೆಂಟ್ ತೆಗೆದುಕೊಳ್ಳಲು ಅಪ್ಲೈ ಮಾಡ್ತಾನೆ. ಆಗ ಇಟಲಿ ಗೌರ್ಮೆಂಟ್ ಆತನಿಗೆ ಪೇಟೆಂಟ್ ಅನ್ನು ನೀಡುತ್ತೆ. ನಂತರ ಗೆಲಿಲಿಯೋ ಆ ಟೆಲಿಸ್ಕೋಪ್ ಅನ್ನು ಆಸ್ಟ್ರೋನಮಿಗೆ ಉಪಯೋಗಿಸ್ತಾನೆ. ಅಲ್ಲಿಯವರೆಗೂ ಎಲ್ಲರೂ ಯೂನಿವರ್ಸ್ ನಲ್ಲಿ ಭೂಮಿ ಸೆಂಟರ್ ಇದೆಯಂತಲೂ ಸೂರ್ಯ ಹಾಗೂ ಉಳಿದ ಗ್ರಹಗಳು ಭೂಮಿಯ ಸುತ್ತ ಇದೆಯಂತಲೂ ಅಂದುಕೊಂಡಿರ್ತಾರೆ. ಆದರೆ ಗೆಲಿಲಿಯೋ ಆ ಮಿತ್ತನ್ನು ಸುಳ್ಳಂತಲೂ ಹೇಳ್ತಾನೆ. ಆದರೆ ಅದು ಚರ್ಚ್ ನಂಬಿಕೆಗೆ ವಿರುದ್ಧವಾಗಿದೆಯಂತಲೂ ಆತನನ್ನು ಸೆರೆಮನೆಗೆ ಹಾಕುತ್ತಾರೆ. ಆದರೂ ಕೂಡ ಆತ ಸೆರೆಮನೆಯಲ್ಲಿಯೇ ತನ್ನ ರಿಸರ್ಚ್ ಅನ್ನು ಮುಂದುವರಿಸುತ್ತಾನೆ. ಸ್ಪೇಸ್ಗೆ ಸಂಬಂಧಿಸಿದ ಅದೆಷ್ಟೋ ವಿಷಯಗಳನ್ನು ಸೆರೆಮನೆಯಲ್ಲಿಯೇ ಕಂಡುಹಿಡಿಯುತ್ತಾನೆ. 2, ಎಲೆಕ್ಟ್ರಿಕ್ ಬಲ್ಬ್. ಬಲ್ಬ್ ಅನ್ನು ಎಡಿಸನ್ ಕಂಡುಹಿಡಿದದ್ದೆಂದು ಎಲ್ಲರೂ ಹೇಳುತ್ತಾರೆ. ಆದರೆ ಬಲ್ಬ್ ಕಂಡುಹಿಡಿದದ್ದು ಎಡಿಸನ್ ಅಲ್ಲ. ಹಾಗಾದರೆ ಯಾರು ಕಂಡುಹಿಡಿದದ್ದು? ಬನ್ನಿ ಆ ಸ್ಟೋರಿಯನ್ನು ನಾವು ತಿಳಿದುಕೊಳ್ಳೋಣ. 1831 ಫ್ಯಾರಡೇ ಎಂಬಾತನು ಡೈನಮೋ ಅನ್ನು ಉಪಯೋಗಿಸಿ ಕರೆಂಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. 1841, 1845, 1855 ಹಾಗೂ 1872 ಹಲವಾರು ಜನ ವಿಜ್ಞಾನಿಗಳು ಫ್ಯಾರಡೇ ಕಂಡುಹಿಡಿದ ಕರೆಂಟ್ ಅನ್ನು ಉಪಯೋಗಿಸಿಕೊಂಡು ಬಲ್ಬ್ ಅನ್ನು ಕಂಡುಹಿಡಿಯುತ್ತಾರೆ. ಆದರೆ ಅವೆಲ್ಲ ಕಮರ್ಷಿಯಲ್ ಆಗಿ ಮನೆಯಲ್ಲಿ ಉಪಯೋಗಿಸಲು ಕೆಲಸಕ್ಕೆ ಬರಲ್ಲ. 1879 ಸ್ವ್ಯಾನ್ ಎಂಬಾತನು ತುಂಬಾ ಕೆಲಸ ಮಾಡೋ ಬಲ್ಬ್ ಅನ್ನು ಕಂಡುಹಿಡಿದು ಅದಕ್ಕೆ ಪೇಟೆಂಟ್ ಅನ್ನು ತೆಗೆದುಕೊಳ್ತಾನೆ. ಆದರೆ ಆ ಬಲ್ಬ್ ವರ್ಕ್ ಆಗಲು ತುಂಬಾ ಕರೆಂಟ್ ಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಆ ಬಲ್ಬ್ ಉರಿದು ಉರಿದು ಬೇಗನೆ ಹೀಟ್ ಆಗಿ ಹಾಳಾಗುತ್ತಿತ್ತು. ಆ ಬಲ್ಬ್ ಅನ್ನು ಎಡಿಸನ್ ನೋಡುತ್ತಾನೆ. ಅದರಲ್ಲಿರುವ ಡಿಫೆಕ್ಟ್ಸ್ ಗಳನ್ನು ರೆಕ್ಟಿಫೈ ಮಾಡಬೇಕು ಅಂತ ಅಂದುಕೊಳ್ತಾನೆ. ನಂತರ ಎಡಿಸನ್ ಸ್ವ್ಯಾನ್ನ ಬಳಿ ಹೋಗಿ ಆ ಬಲ್ಬ್ನ ಪೇಟೆಂಟ್ ರೈಟ್ಸ್ ಅನ್ನು ಕೊಂಡುಕೊಳ್ತಾನೆ. ನಂತರ ಆ ಬಲ್ಬ್ ಅನ್ನು ರೆಕ್ಟಿಫೈ ಮಾಡಿ ಮನೆಗೆ ಉಪಯೋಗುವ ಹಾಗೆ ಕಂಡುಹಿಡಿಯುತ್ತಾನೆ. ಈ ರೀತಿಯಾಗಿ ಎಡಿಸನ್ ಕಮರ್ಷಿಯಲ್ ಬಲ್ಬ್ ಅನ್ನು ಕಂಡುಹಿಡಿದು ಆ ಬಲ್ಬ್ನ ಪೇಟೆಂಟ್ ರೈಟ್ಸ್ ಅನ್ನು ತನ್ನದಾಗಿಸಿಕೊಳ್ತಾನೆ. ಆದ್ದರಿಂದ ಬಲ್ಬ್ ಅನ್ನು ಎಡಿಸನ್ ಕಂಡುಹಿಡಿದದ್ದೆಂದು ಹೇಳುತ್ತಾರೆ. ಸೊ ಎಡಿಸನ್ ಬಲ್ಬ್ ಇನ್ವೆನ್ಷನ್ ಅನ್ನು ಕದಿಯಲಿಲ್ಲ, ಬದಲಿಗೆ ಅದರ ಪೇಟೆಂಟ್ ರೈಟ್ಸ್ ಅನ್ನು ಖರೀದಿಸಿ ಡೆವಲಪ್ ಮಾಡ್ತಾನೆ. ಇದೊಂದು ಮಿತ್. ಏನಂದ್ರೆ ಎಡಿಸನ್ ನಿಕೋಲಾ ಟೆಸ್ಲಾ ಕಂಡುಹಿಡಿದ ಬಲ್ಬ್ ಅನ್ನು ಕದ್ದನೆಂದು ಕೂಡ ಹೇಳ್ತಾರೆ. ಆದರೆ ಆ ರೀತಿ ಏನು ಜರುಗಲಿಲ್ಲ. ಆದರೆ ಟೆಸ್ಲಾನ ಕೆಲವು ಪೇಟೆಂಟ್ ರೈಟ್ಸ್ಗಳನ್ನು ಮಾರ್ಕೋನಿ ಎಂಬಾತನು ಅನುಮತಿ ಇಲ್ಲದೆ ಉಪಯೋಗಿಸಿ ರೇಡಿಯೋ ಅನ್ನು ಕಂಡುಹಿಡಿಯುತ್ತಾನೆ. ಆದರೆ ಟೆಸ್ಲಾ ಬಳಿ ಅವನ ವಿರುದ್ಧ ಕೇಸ್ ಹಾಕಲು ಆತನ ಬಳಿ ಹಣವಿಲ್ಲದ ಕಾರಣ ಆತನು ಅದನ್ನು ಲೈಟ್ ಆಗಿ ತೆಗೆದುಕೊಳ್ತಾನೆ. ಸೊ ಆದುದರಿಂದ ರೇಡಿಯೋ ಪೇಟೆಂಟ್ ರೈಟ್ಸ್ ಮಾರ್ಕೋನಿಗೆ ಸಿಗುತ್ತದೆ. 3, ಟೆಲಿಫೋನ್. ಟೆಲಿಫೋನ್ ಕಂಡುಹಿಡಿಯುವ ಮೊದಲು ಮೆಸೇಜ್ಗಳನ್ನು ಕಳುಹಿಸಲು ಟೆಲಿಗ್ರಾಫ್ ಇರುತ್ತಿತ್ತು. ಆದರೆ ಅದಕ್ಕೆ ಹಲವಾರು ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದವು. ಅದರಲ್ಲಿ ಮೆಸೇಜ್ ಕಳುಹಿಸಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಿತ್ತು. ಆದುದರಿಂದ ಈ ಪ್ರಾಬ್ಲಮ್ ಅನ್ನು ಬೇಗ ಬೇರೆ ಟೆಕ್ನಾಲಜಿಯಿಂದ ಓವರ್ಕಮ್ ಮಾಡಬೇಕಂತಲೂ ಅಂದುಕೊಂಡಿದ್ದರು. ಅದಕ್ಕಾಗಿ ಗ್ರಹಾಂ ಬಲ್ ಮತ್ತು ಗ್ರೇ ಎಂಬ ಇಬ್ಬರು ಸೈಂಟಿಸ್ಟ್ಗಳು ಇದರ ಮೇಲೆ ರಿಸರ್ಚ್ ಅನ್ನು ಮಾಡಲು ಶುರು ಮಾಡುತ್ತಾರೆ. ವಾಯ್ಸ್ ಸಿಗ್ನಲ್ಸ್ಗಳನ್ನು ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುವುದನ್ನ ಇಬ್ಬರು ಒಂದೇ ಸಾರಿ ಕಂಡುಹಿಡಿತಾರೆ. ಅದಕ್ಕೆ ಪೇಟೆಂಟ್ ಅಪ್ಲೈ ಮಾಡಲಿಕ್ಕಾಗಿ ಇಬ್ಬರಿಗೂ ಸಂಬಂಧಿಸಿದ ಲಾಯರ್ಗಳು ಪೇಟೆಂಟ್ ಆಫೀಸ್ಗೆ ಹೋಗಿರ್ತಾರೆ. ಆಗ ಲೈನ್ನಲ್ಲಿ ಗ್ರಹಾಂ ಬಲ್ಗೆ ಸಂಬಂಧಿಸಿದ ಲಾಯರ್ 5ನೇ ಪ್ಲೇಸ್ನಲ್ಲಿದ್ದರೆ ಗ್ರೇಗೆ ಸಂಬಂಧಿಸಿದ ಲಾಯರ್ 39ನೇ ಪ್ಲೇಸ್ನಲ್ಲಿರ್ತಾರೆ. ಸೊ ಆದ್ರಿಂದ ಗ್ರಹಾಂ ಬಲ್ಗೆ ಮೊದಲು ಪೇಟೆಂಟ್ ರೈಟ್ ಸಿಗುತ್ತೆ. ಆದರೆ ಗ್ರೇ ಕೂಡ ಟೆಕ್ನಾಲಜಿಯನ್ನು ಕಂಡುಹಿಡಿದ್ರಿಂದ ಗ್ರಹಾಂ ಬಲ್ಗೆ ನೀಡಿದ ಪೇಟೆಂಟ್ ರೈಟ್ಸ್ ಅನ್ನು ಅವರು ವಾಪಸ್ ತೆಗೆದುಕೊಳ್ತಾರೆ. ನಂತರ ಯಾರು ಮೊದಲು ಟೆಲಿಫೋನ್ ವರ್ಕಿಂಗ್ ಮಾಡಲನ್ನು ತೆಗೆದುಕೊಂಡು ಬರ್ತಾರೋ ಅವರಿಗೆ ಪೇಟೆಂಟ್ ರೈಟ್ ನೀಡುತ್ತೇವೆಂದು ಆಫೀಸರ್ಸ್ ಹೇಳ್ತಾರೆ. ಸೊ
ಕ್ವೆಸ್ಟ್ ಗ್ರಾಹಂ ಬೆಲ್ ಟೆಲಿಫೋನ್ ವರ್ಕಿಂಗ್ ಮಾಡೆಲ್ ನ ಕಂಡುಹಿಡಿದು ಡೆಮೋ ಕೂಡ ತೋರಿಸ್ತಾನೆ. ಆದುದರಿಂದ ಟೆಲಿಫೋನ್ ಪೇಟೆಂಟ್ ರೇಟ್ ಗ್ರಾಹಂ ಬೆಲ್ ಗೆ ಬರುತ್ತದೆ. ಈ ವಿಷಯವನ್ನು ತಿಳಿದುಕೊಂಡ ಇಟಲಿಯ ಆಂಟೋನಿ ಮ್ಯೂಚಿ ಎಂಬಾತನು ಸೈಂಟಿಸ್ಟ್ ಕೋರ್ಟ್ ನಲ್ಲಿ ಕೇಸ್ ಹಾಕ್ತಾನೆ. ಗ್ರಾಹಂ ಬೆಲ್ ಗಿಂತ ಮೊದಲು ಟೆಲಿಫೋನ್ ಅನ್ನು ತಾನೇ ಕಂಡುಹಿಡಿದದೆಂದು ಮ್ಯೂಚಿ ಹೇಳುತ್ತಾನೆ. ಹೌದು, ಮ್ಯೂಚಿ ಹೇಳಿದ್ದು ನಿಜಾನೇ. ಆತನೇ ಮೊದಲು ಟೆಲಿಫೋನ್ ಕಂಡುಹಿಡಿದಿರ್ತಾನೆ. ಏನಂದ್ರೆ ಮ್ಯೂಚಿಯು ಗ್ರಾಹಂ ಬೆಲ್ ಗಿಂತ 3 ವರ್ಷ ಮುಂಚೆನೆ ಟೆಲಿಫೋನ್ ಅನ್ನು ಕಂಡುಹಿಡಿದಿರ್ತಾನೆ. ಆದರೆ ಪೇಟೆಂಟ್ ರೈಟ್ಸ್ ತೆಗೆದುಕೊಳ್ಳೋಕೆ ಆತನ ಬಳಿ ದುಡ್ಡು ಇಲ್ಲದ ಕಾರಣ ಗ್ರಾಹಂ ಬೆಲ್ ವರ್ಕ್ ಮಾಡುತ್ತಿದ್ದ ಕಂಪನಿಗೆ ಪ್ರೋಟೋಟೈಪ್ ಅನ್ನು ಕಳುಹಿಸಿ ದುಡ್ಡು ಸ್ಪಾನ್ಸರ್ ಅನ್ನು ಮಾಡುವಂತೆ ಲೆಟರ್ ಬರೆದಿರ್ತಾನೆ. ಆದರೆ 2 ವರ್ಷ ಆದರೂ ಕೂಡ ಆ ಕಂಪನಿಯಿಂದ ಯಾವುದೇ ರೀತಿಯ ರಿಪ್ಲೈ ಬರುವುದಿಲ್ಲ. ಸೊ ನಂತರ ತನ್ನ ಪ್ರೋಟೋಟೈಪ್ ಅನ್ನು ತನಗೆ ಮರಳಿ ಕೊಡುವಂತೆ ಕಂಪನಿಗೆ ಮತ್ತೊಂದು ಲೆಟರ್ ಅನ್ನು ಬರೆಯುತ್ತಾನೆ. ಆಗ ಕಂಪನಿಯವರು ನೀನು ನಮಗೆ ಕಳುಹಿಸಿದ ಪ್ರೋಟೋಟೈಪ್ ನಾಶವಾಗಿದೆ ಅಂತಲೂ ಮ್ಯೂಚಿಗೆ ಮೆಸೇಜ್ ಕಳುಹಿಸುತ್ತಾರೆ. ಆವಾಗಲೇ ಮ್ಯೂಚಿಗೆ ಅರ್ಥವಾಯಿತು ತನ್ನ ಪ್ರೋಟೋಟೈಪ್ ಅನ್ನು ಯೂಸ್ ಮಾಡಿಕೊಂಡು ಗ್ರಾಹಂ ಬೆಲ್ ಟೆಲಿಫೋನ್ ಅನ್ನು ತಯಾರು ಮಾಡಿದ್ದಾನೆಂದು. ಅದಕ್ಕಾಗಿಯೇ ಆತನು ಇದರ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತಾನೆ. ಫೈನಲ್ ಆಗಿ 2002ರಲ್ಲಿ ಮ್ಯೂಚಿ ಕೇಸ್ ಅನ್ನು ಗೆಲ್ತಾನೆ. ಕೊನೆಗೂ ಟೆಲಿಫೋನ್ ಪೇಟೆಂಟ್ ರೈಟ್ಸ್ ಅನ್ನು ಆಂಟೋನಿಯಾ ಮ್ಯೂಚಿ ಹೊಂದುತ್ತಾನೆ. ಆದರೆ ಇವಾಗಲೂ ಕೂಡ ಕೆಲವು ಬುಕ್ಸ್ಗಳಲ್ಲಿ ಮಾತ್ರ ಟೆಲಿಫೋನ್ ಗ್ರಾಹಂ ಬೆಲ್ ಕಂಡುಹಿಡಿದದ್ದೆಂದು ಹೇಳುತ್ತದೆ.